ದಕ್ಷಿಣ ಭಾರತದಲ್ಲಿ ಮತ್ತೊಂದು ರಾಜ್ಯವನ್ನ ಕಾಂಗ್ರೆಸ್ ಪಕ್ಷ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಆ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರಾದಂತಹ ಸಂತೋಷ್ ಲಾಡೂರದರನ್ನ ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್. ಹೇಳಿ, ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ಮತ್ತೊಂದು ರಾಜ್ಯವನ್ನ ಈಗ ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಈ ಸಂದರ್ಭದಲ್ಲಿ ತಾವೇನು ಹೇಳ್ತೀರಾ? ಖುಷಿ ಅನಿಸ್ತದೆ. ನಾವೇನು ಅಪೇಕ್ಷೆ ಇಟ್ಟಿದ್ವಿ, ಇನ್ನು ಸ್ವಲ್ಪ ಜಾಸ್ತಿ ಸೀಟ್ ಬರಬಹುದು ಅನಿಸ್ತದೆ. ಬಟ್ ಆಲ್ರೆಡಿ ನಾವು ಹಾಫ್ ವೇ ಮಾರ್ಕ್ ಏನಿದೆ, ಮೆಜಾರಿಟಿಗೆ ಏನು ಬೇಕು ಆ ಮಾರ್ಕ್ನ ದಾಟ್ತಾ ಇದ್ದೀವಿ, ಕಾಣ್ತಾ ಇದೆ, ಖುಷಿ ಇದೆ. ಈಗ ರಾಜ್ಯದಲ್ಲಿ ಈ ತೆಲಂಗಾಣ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಇನ್ನಿತರಕ್ಕೆ ಕಾಂಗ್ರೆಸ್ ಒಂದು ರೀತಿ ಮಂಕ್ ಆಗಿತ್ತು. ಯಾವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಸುನಾಮಿ ರೀತಿಯಲ್ಲಿ ಎದ್ದು ಬಂತು, ಆ ಒಂದು ಎಫೆಕ್ಟ್ ತೆಲಂಗಾಣಕ್ಕೂ ಕೂಡ ಬೀರಿದೆ ಅಂತಿದೆ? ಇಲ್ಲ, ಖಂಡಿತವಾಗ್ಲೂ. ಓವರ್ಆಲ್ ಸೌತ್ ಇಂಡಿಯಾದಲ್ಲಿ ಇವತ್ತು ಪ್ರೆಸೆನ್ಸು ಬಿ ಜೆ ಪಿದು ಕಮ್ಮಿ ಆಗಿದೆ. ಸೊ ಕರ್ನಾಟಕ ಒಂದು ಮಾರಲ್ ಬೂಸ್ಟ್ ಆಗಿ ನಾವು ಡೆಫಿನೆಟ್ಲಿ ಆ ಒಂದು ಸ್ಟ್ಯಾಂಡ್ ತಗೋಬಹುದು. ಇಲ್ಲಿ ಈಗ ಕರ್ನಾಟಕ ರಾಜ್ಯದಲ್ಲಿ ತಾವು ಘೋಷಣೆ ಮಾಡಿದಂಥ ಏನು ಯೋಜನೆಗಳಿದ್ದು, ಗ್ಯಾರಂಟಿ ಯೋಜನೆಗಳು, ಅವನ್ನೇ ಇಲ್ಲಿ ವಿಸ್ತಾರ ಮಾಡಿದ್ರಿ. 5+1 ಭರವಸೆಯನ್ನು ಇಲ್ಲಿ ಜನರಿಗೆ ನೀಡಿದ್ರಿ. ಓ, ಅದು ಒಂದು ಕಡೆ ಇಲ್ಲಿನ ಜನರಿಗೆ ಇಷ್ಟವಾಯ್ತಾ ಅಂತೀರಾ ಅಥವಾ ಹೇಗೋ ಅಂತ ಈ ಗೆಲುವಿಗೆ? ಇದೆ, ಅದು ಒಂದು ಪ್ರಮುಖವಾಗಿರ್ತಕ್ಕಂಥದ್ದು. ಸೋನಿಯಾ ಗಾಂಧಿ ಅವರೇ ತೆಲಂಗಾಣ ಮಾಡಿರ್ತಕ್ಕಂಥದ್ದು, ಇಲ್ಲಿ ತೆಲಂಗಾಣ ರಾಜ್ಯ ಮಾಡಿಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅನ್ನೋದು ಸೋನಿಯಾ ಗಾಂಧಿ ಅವ್ರ ಮೇಲೆ ಒಂದು ಅಭಿಪ್ರಾಯ. ಇಂದಿರಾ ಗಾಂಧಿ ಅವ್ರ ಮೇಲೆ ಭಾಳ ಇಲ್ಲಿ ಪ್ರೀತಿ ವಿಶ್ವಾಸ ಇದೆ. ಪ್ರಿಯಾಂಕಾ ಗಾಂಧಿ ಅವ್ರ ಮೇಲೆ ಇದೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಭಾಳ ಪ್ರೀತಿ ವಿಶ್ವಾಸ ಇದೆ. ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ಖರ್ಗೆ ಸಾಹೇಬರು ಭಾಳ ಇಡೀ ಸ್ಟೇಟ್ನ ರಾಜ್ಯವಾಗಿ ಅವ್ರು ಏನೋ ಪ್ರವಾಸ ಮಾಡಿದ್ದಾರೆ. ಹಂಗಾಗಿ ಏನೋ ಗೆಲ್ಲಬೇಕಂದ್ರೆ ಭಾಳಷ್ಟು ಫ್ಯಾಕ್ಟರ್ಸ್ ಬೇಕಾಗುತ್ತೆ. ಎಲ್ಲ ಫ್ಯಾಕ್ಟರ್ಸ್ ಕೂಡ ಬಂದಾಗ ನಾವೊಂದು ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯತೆ. ಇವೆಲ್ಲ ಫ್ಯಾಕ್ಟರ್ಸ್ಗಳಿಂದನೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. BSR ಪಕ್ಷದ ಸೋಲಿಗೆ ಏನು ಕಾರಣ ಅಂತ ಹೇಳ್ತೀರಿ? ಹೇಳಿದ್ರು, 10 ವರ್ಷದ ಆ್ಯಂಟಿ ಇನ್ಕಂಬರೆನ್ಸಿ ನಾವು ಕೊಟ್ಟಿರ್ತಕ್ಕಂಥದ್ದೇ ಒಂದು ಮಾಡಿರ್ತಕ್ಕಂಥ ಒಂದು ತೆಲಂಗಾಣದಿಂದ ಅವರು ಅಡ್ವಾಂಟೇಜ್ ತೊಗೊಂಡಾಗ ಮಾಡಿದ್ರು. 10 ವರ್ಷದ ಕಾಲಾವಧಿಯಲ್ಲಿ ಜನರು ಇವತ್ತು ಇಲ್ಲ, ಅವ್ರು ಏನು ಪ್ರಾಮಿಸ್ಗಳನ್ನ ಮಾಡಿದ್ರು ಆ ಪ್ರಾಮಿಸ್ ತಕ್ಕಂಗೆ ಕೆಲಸ ಮಾಡಿಲ್ಲ ಅಂಥೇಳಿ ನಮ್ಮ ಭರವಸೆಗಳು, ಆಮೇಲೆ ನಾವು ಕೊಟ್ಟಿರ್ತಕ್ಕಂಥ ಮ್ಯಾನಿಫೆಸ್ಟೋ, ಈ ಗ್ಯಾರಂಟಿಗಳ ಮೇಲೆ ನಂಬಿಕೆ ಇಟ್ಕೊಂಡು, ಆಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ಮೇಲೆ ನಂಬಿಕೆ ಇಟ್ಕೊಂಡು ಜನ ಇವತ್ತು ಓಟ್ ಹಾಕಿದ್ದಾರೆ. ಈಗ ಎಕ್ಸಿಟ್ ಪೋಲ್ನಲ್ಲಿ ಸ್ಪಷ್ಟವಾಗಿ ತೆಲಂಗಾಣ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುತ್ತೆ ಅಂತಕ್ಕಂಥ ಒಂದು ವಿಶ್ವಾಸ ಇತ್ತು. ಈಗಿದ್ದಾಗಿಯೂ ಕೂಡ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಜಮೀರ್ ಅವರ ಅಹಮದ್ ಆಗಿರ್ಬೋದು, ಕೆ ಜೆ ಜಾರ್ಜ್ ಆಗಿರ್ಬೋದು, ತಾವು ಕೂಡ ಇಲ್ಲಿಗೆ ಬಂದಿದ್ರಿ. ಸೊ ಯಾತಕ್ಕಾಗಿ ಮತ್ತು ಇಲ್ಲೇನಾದರೂ ಒಂದು ಭಯ ಇತ್ತ ಅಂತಕ್ಕಂಥದ್ದು ಶಾಸಕರನ್ನ? ಭಯ ಇಲ್ಲ. ಈಗ ನಮ್ದು ನ್ಯಾಷನಲ್ ಪಾರ್ಟಿ ಇರೋದ್ರಿಂದ ಎಲ್ಲರಿಗೆ ಒಂದೊಂದು ಚಾನ್ಸ್, ಒಂದೊಂದು ಆಪರ್ಚುನಿಟಿ ಇರುತ್ತೆ. ಬೇರೆ ರಾಜ್ಯಗಳಿಗೂ ಕೆಲಸ ಮಾಡಬೇಕು. ಬಿ ಜೆ ಪಿಯಲ್ಲಿ ಕೂಡ ಅದೇ ರೀತಿಯಾಗಿದೆ. ಸೊ ನಮಗೆ ನಮ್ಮ ರಾಜ್ಯದ ನಾವು ಹತ್ತಿರ ಇರೋದ್ರಿಂದ ಬಹುತೇಕ ಎಲ್ಲ ಸಚಿವರುಗಳು ಬಂದಿದ್ದಾರೆ. ಜಮೀರ್ ಬಂದಿದ್ದಾರೆ, ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಿದ್ದಾರೆ, ಮುಖ್ಯಮಂತ್ರಿ ಕೂಡ ಬಂದೋಗಿದ್ದಾರೆ. ಈ ರೀತಿ ಎಲ್ಲರೂ ನಾವು ಅಲ್ಲಿ ಮಿನಿಸ್ಟರ್ ಆಗಿರ್ಬೋದು, ಇಲ್ಲ ಒಂದು ಪಕ್ಷದ ಕಾರ್ಯಕರ್ತರಾಗಿ ಬಂದು ಕೆಲಸ ಮಾಡ್ತಾ ಇದ್ದೀವಿ. KCR ಅವರು ತಮ್ಮ ಪಕ್ಷದ ಶಾಸಕರನ್ನ ಎಲ್ಲ ಒಂದು ಕಡೆ ಗೆದ್ದಂಥ ಶಾಸಕರನ್ನ ತಮ್ಮ ಕಡೆ ಸೆಳ್ಕೊಳ್ತಾರೆ ಅಂತಕ್ಕಂಥ ಒಂದು ಆತಂಕ ಏನಾದರೂ ಕಾಂಗ್ರೆಸ್ ಪಕ್ಷಕ್ಕಿತ್ತ ಅಂತ ಇದೆ. ಯಾಕಂದರೆ ಏನಾಗಿದೆ ಈಗ, ಏನೋ ಈ ವ್ಯವಸ್ಥೆಯಲ್ಲಿ 2 enemies ಕ್ಯಾನ್ ಬಿಕಮ್ 2 best friends ಆಗ್ಬಿಡ್ತಾರೆ ರಾಜಕಾರಣದಲ್ಲಿ. ಸೊ ಕೇಂದ್ರದಲ್ಲಿ ಬಿ ಜೆ ಪಿದು ಒಂದು ಆತಂಕ, ಭಯ ನಮಗಿದ್ದೇ ಇದೆ. ಯಾವಾಗಲೂ ಯಾವ ಸರ್ಕಾರಗಳಾಗಿದ್ರು ಕೂಡ ಬಿ ಜೆ ಪಿ ಭಾಳ ಯಶಸ್ವಿಯಾಗಿ ಸರ್ಕಾರಗಳನ್ನ ಬೆಳೆಸಿರ್ತಕ್ಕಂಥದ್ದು ಕಳೆದ 10 ವರ್ಷ ನಾವು ನೋಡಿದ್ದೇವೆ. ಇವತ್ತು ರಾಜಕೀಯದಲ್ಲಿ ಯಾವ ಕ್ಯಾಲ್ಕುಲೇಷನ್ಸ್ ಬೇಕಿದ್ರು ವರ್ಕೌಟ್ ಆಗ್ಬಿಡ್ಬೋದು. ಸೊ ಅದರ ಆತಂಕ ಇದೆ. ಎಲ್ಲ ಪೊಲಿಟಿಕಲ್ ಅನಲಿಸ್ಟ್ ಇದು ಹೇಳ್ತಾರೆ. ವಿಶ್ವಾಸ ಇದೆ ನಮ್ಮ MLAಗಳು ನಮ್ಮ ಪಕ್ಷಕ್ಕೆ ನಿಶ್ಚಯವಾಗಿ ಇಲ್ಲಿ ಬಂದು CLP ಯಲ್ಲಿ ಭಾಗವಹಿಸಿ ನಮ್ಮ ಸರ್ಕಾರ ಖಂಡಿತವಾಗಿ ಆಗುತ್ತೆ ಅಂತ ನಮಗೆ. ಈಗ ಇದು ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ತಾವೇನು ಹೇಳ್ತೀರಿ? ಈಗ 4 ರಾಜ್ಯಗಳಲ್ಲಿ ಇವತ್ತು ರಿಸಲ್ಟ್ ಬಂದಿದೆ, ಅದರಲ್ಲಿ 3 ರಾಜ್ಯಗಳು ಬಿ ಜೆ ಪಿ ತೆಕ್ಕೆಗೆ ಹೋಗಿದ್ದಾವೆ, ಒಂದು ಮಾತ್ರ ನಿಮ್ಮ ತೆಕ್ಕೆಗೆ ಬಂದು, ಏನು ಹೇಳ್ತೀರಿ? ಇದು ಪರವಿರುದ್ಧವಾಗಿ ಮಾತನಾಡ್ಬೋದು, ಬಟ್ ಆದರೂ ಎಲ್ಲ ಚುನಾವಣೆಗೆ ಒಂದೊಂದು ಬೇರೆ ಬೇರೆ ಚುನಾವಣೆಯಿಂದ ಇಶ್ಯೂಸ್ಗಳು ಬರ್ತವೆ. ಸ್ಟೇಟ್ ಇಶ್ಯೂಸ್ಗಳು ಬೇರೆ ಆಗ್ತವೆ, ಸೆಂಟ್ರ್ ಇಶ್ಯೂಸ್ಗಳು ಬೇರೆ ಆಗ್ತವೆ. ಆದರೆ ಒಂದು ಲೆಕ್ಕಕ್ಕೆ ಯಾವುದೇ ಒಂದು ಸರ್ಕಾರ ಅಲ್ಲಿ ಆದ ತಕ್ಷಣ ಒಂದು ಮಾರಲ್ ಬೂಸ್ಟ್ ಇದ್ದೇ ಇರುತ್ತೆ. ಬಟ್ ಪರಿಣಾಮಗಳು ಇನ್ನು 6 ತಿಂಗಳು ಆದಮೇಲೆ ಚುನಾವಣೆ ಇರೋದ್ರಿಂದ ಆ ಇಶ್ಯೂಸ್ ಫ್ರೇಮ್ ಬೇರೆ ಆಗ್ತವೆ, ಈ ಇಶ್ಯೂಸ್ ಫ್ರೇಮ್ ಬೇರೆ ಆಗ್ತವೆ ಅಂತ. ಮಿಜೋರಾಂದು ಇನ್ನೂ ಒಂದು ಬ್ಯಾಲೆನ್ಸ್ ಇದೆ, ಆ ಸರ್ಕಾರ ಏನಾಗ್ಬೋದು ಅಂತ? ಅಲ್ಲ, ಅಲ್ಲಿ BJP ಪ್ರೆಸೆನ್ಸ್ ಅಂತೂ ಇಲ್ಲ. ಅಲ್ಲಿ ಸದ್ಯಕ್ಕೆ ಯಾಕಂದ್ರೆ ಎಲ್ಲ ಎಕ್ಸಿಟ್ ಪೋಲ್ನಲ್ಲಿ ಕಾದು ನೋಡಬೇಕು. ಈಗ ದಕ್ಷಿಣ ಭಾರತದಲ್ಲಿ 7 ರಾಜ್ಯಗಳಾಯಿತು, ಮುಂದೆ ಕಾಂಗ್ರೆಸ್ನ ಗುರಿ ಯಾವುದು ಅಂತ? ಯಾವ ರಾಜ್ಯ ದಕ್ಷಿಣ ಭಾರತದಲ್ಲಿ 7 ಮುಂದೆ ಬರಬೇಕು? ಈಗ ಯಾವ ರಾಜ್ಯಗಳಲ್ಲಿ ಚುನಾವಣೆ ಬರ್ತವೆ ಎಲ್ಲ ರಾಜ್ಯಗಳಲ್ಲಿ ನಮ್ಮ ಗುರಿ ಇದ್ದೇ ಇರುತ್ತೆ. ಧನ್ಯವಾದ. ಇದು ಕಾಂಗ್ರೆಸ್ ಸರ್ಕಾರದ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿಗಳೊಬ್ಬರಿರ್ತಕ್ಕಂಥ ಸಚಿವ ಸಂತೋಷ್ ಲಾಡ್ ಅವರ ಮಾತಾಗಿದೆ. ಹೈದರಾಬಾದ್ನಿಂದ ವಿಶ್ವನಾಥ್ ಉಗಾರ್, News18. ಕನ್ನಡಿಗರ ಮೆಚ್ಚಿನ ನಿಮ್ಮ News18 ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360° ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.